ಭಾರತ ದೇಶದಲ್ಲೇ ಪ್ರಥಮವಾಗಿ ತುಮಕೂರು ಜಿಲ್ಲೆಯ ಕೊರಟಗೆರೆ ಪಟ್ಟಣದಲ್ಲಿ ಆರೋಗ್ಯ ತುಮಕೂರು ಅಭಿಯಾನದ ಮೊದಲ ಪ್ರಯತ್ನ ನಡೆಯಲಿದೆ. ಆರೋಗ್ಯ ತುಮಕೂರು ಅಭಿಯಾನಕ್ಕೆ 100ಕ್ಕೂ ಅಧಿಕ ವೈದ್ಯಕೀಯ ತಂಡ ಮತ್ತು 400ಕ್ಕೂ ಅಧಿಕ ಆರೋಗ್ಯ ಸಿಬ್ಬಂದಿಗಳ ನೇತೃತ್ವ ವಹಿಸಲಿದ್ದಾರೆ. ಕೊರಟಗೆರೆ ಪಟ್ಟಣದ ಪದವಿಪೂರ್ವ ಕಾಲೇಜು ಮೈದಾನದಲ್ಲಿ ಆರೋಗ್ಯ ತುಮಕೂರು ಅಭಿಯಾನ ಮತ್ತು ಮಾರುತಿ ಕಲ್ಯಾಣ ಮಂಟಪದಲ್ಲಿ ಶುಕ್ರವಾರ ನಡೆಯುವ ಜನತಾ ದರ್ಶನ ಕಾರ್ಯಕ್ರಮದ ಪೂರ್ವಭಾವಿ ಸಿದ್ಧತೆಯ ಬಗ್ಗೆ ಪರಿಶೀಲನೆ ನಡೆಸಿ ಮಾತನಾಡಿದ ಜಿಲ್ಲಾ ಪಂಚಾಯಿತಿ ಸಿಇಒ ಕೊರಟಗೆರೆ ಪಟ್ಟಣದಿಂದ 2000 ಮತ್ತು ಗ್ರಾಮೀಣದಿಂದ 4000 ಜನ ಆಗಮಿಸುವ ನಿರೀಕ್ಷೆ ಇದೆ. 4 ಔಷಧಿ ಕೌಂಟರ್ ಮತ್ತು ಆರೋಗ್ಯ ಯೋಜನೆಗಳ ಸವಲತ್ತು ವಿತರಣೆ ಆಗಲಿದೆ. ಮುಂದಿನ ದಿನಗಳಲ್ಲಿ ಪ್ರಾಥಮಿಕ ಆರೋಗ್ಯ ಕೇಂದ್ರದ ಮಟ್ಟದಲ್ಲಿ 5 ಜನ ಆರೋಗ್ಯ ಅಧಿಕಾರಿಗಳ ತಂಡ 3 ತಿಂಗಳುಗಳ ಕಾಲ ನಿರಂತರ ತಪಾಸಣೆ ನಡೆಸಲಿದ್ದಾರೆ. ಈಗಾಗಲೇ ಗೃಹ ಸಚಿವರ ನೇತೃತ್ವದಲ್ಲಿ 2500 ಆರೋಗ್ಯ ಸಿಬ್ಬಂದಿಗಳಿಗೆ ತರಬೇತಿ ನೀಡಲಾಗಿದೆ ಎಂದು ತಿಳಿಸಿದರು. ಕ್ಯಾನ್ಸರ್ ಈಗ ಕ್ಯಾನ್ಸರ್ ಡಿಟೆಕ್ಷನ್ ಆಗುತ್ತೆ ಅಂತ ಅನ್ಕೊಳ್ಳೋಣ. ಅಂಥ ಚಿಕಿತ್ಸೆಗಳಿಗೆ ಅದು ನಮ್ಮ ಜಿಲ್ಲೆನಲ್ಲೇ ಇಲ್ಲ. ಅದಕ್ಕೆ ಶಸ್ತ್ರಚಿಕಿತ್ಸೆ ಆಗಬೇಕಂದ್ರೆ 2 ಲಕ್ಷ 3 ಲಕ್ಷ ಎಷ್ಟಾದರೂ ಖರ್ಚಾಗಲಿ, ಉನ್ನತ ಮಟ್ಟದ ಖಾಸಗಿ ಆಸ್ಪತ್ರೆಗಳಲ್ಲೂ ಕೂಡ 5 ಲಕ್ಷದವರೆಗೆ ಒಬ್ಬ ನಾಗರಿಕನಿಗೆ ಉಚಿತವಾಗಿ ಸೇವೆ ಕೊಡಲಿಕ್ಕೆ ನಮಗೆ ಯೋಜನೆಯೂ ಇದೆ, ಅನುದಾನವೂ ಇದೆ, ಎಲ್ಲ ಅವಕಾಶಗಳು ಕೂಡ ಇದ್ದಾವೆ. ಸೊ ಆ ಮಟ್ಟದವರೆಗೆ ನಾವು ಎಲ್ಲ ಸಿದ್ಧತೆಗಳನ್ನು ಮಾಡಿಕೊಂಡಿದ್ದೇವೆ. ಇದರಲ್ಲಿ ಹೆಚ್ಚು ಪರಿಶ್ರಮ ನಮ್ಮ ಆಶಾ ಕಾರ್ಯಕರ್ತೆಯರು, ಅದರ ಜೊತೆಗೆ PHCO ಅಂತೇಳಿ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಲ್ಲಿ ಮತ್ತು ಉಪಕೇಂದ್ರಗಳಲ್ಲಿ ಎಲ್ಲ ತಳಮಟ್ಟದ ಅಧಿಕಾರಿಗಳು, ಹೆಲ್ತ್ ಇನ್ಸ್ಪೆಕ್ಟಿಂಗ್ ಆಫೀಸರ್ಸ್ ಅಂತ ಇದ್ದಾರೆ, PHCOಗಳು ಇದ್ದಾರೆ, ಮತ್ತು ಮೆಡಿಕಲ್ ಆಫೀಸರ್ಸ್ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ 144 ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲೂ ವೈದ್ಯಾಧಿಕಾರಿಗಳಿದ್ದಾರೆ. ಅವರೆಲ್ಲರೂ ಕೂಡ ಒಂದು ತಂಡವಾಗಿ ಈಗಾಗಲೇ ವಿದ್ಯುಕ್ತವಾಗಿ ಸಾಯಬ್ರ ನೇತೃತ್ವದಲ್ಲೇ ತರಬೇತಿಯನ್ನು ಚಾಲನೆ ಕೊಟ್ಟು ಮುಗಿಸಿದ್ದೇವೆ. ಈ ಹೇಗೆ ಟೆಸ್ಟ್ ಮಾಡಬೇಕು, ಹೇಗೆ ಈ ಫ್ಲೋ ಇರುತ್ತೆ, ಎಲ್ಲವೂ ತರಬೇತಿ ಕೊಡಲಾಗಿದೆ. ಸೊ ಹಾಗಾಗಿ ಈ ಒಂದು ಕಾರ್ಯಕ್ರಮದ ಮೂಲಕ ಜಿಲ್ಲೆಯ ಎಲ್ಲ ನಾಗರಿಕರಿಗೆ, 30 ವರ್ಷ ಮೇಲ್ಪಟ್ಟವರ ನಾಗರಿಕರಿಗೆ ನಾನು ಮನವಿ ಮಾಡ್ತೇನೆ, ತಾವು ಈ ಆರೋಗ್ಯ ತುಮಕೂರು ಅಭಿಯಾನದಲ್ಲಿ ತಾವು ಯಶಸ್ವಿಯಾಗಿ ತಮ್ಮನ್ನು ತಾವು ತೊಡಗಿಸ್ಕೊಳ್ಬೇಕು. ತಮ್ಮ ಅಮೂಲ್ಯವಾದ 15 ನಿಮಿಷ ನೀವು ನಮ್ಮ ಆರೋಗ್ಯ ಇಲಾಖೆಯ ಸಿಬ್ಬಂದಿಗಳಿಗೆ ನೀವು ಮೀಸಲಿಟ್ಟರೆ ನಿಮ್ಮ ಆರೋಗ್ಯದ ರಕ್ಷಣೆ ನಮ್ಮ ಜವಾಬ್ದಾರಿ ಅನ್ನೋ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ತುಮಕೂರು ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿ ಡಾಕ್ಟರ್ ಮಂಜುನಾಥ್ DN ಮಾತನಾಡಿ, ಆರೋಗ್ಯ ತುಮಕೂರು ಅಭಿಯಾನದಲ್ಲಿ 20 ವಿಶೇಷ ತಜ್ಞರ ತಂಡ ಇರಲಿದೆ. 100ಕ್ಕೂ ಅಧಿಕ ವೈದ್ಯಕೀಯ ತಂಡ ಕೊರಟಗೆರೆ ಪಟ್ಟಣಕ್ಕೆ ಆಗಮಿಸುತ್ತಾರೆ. ಸಿದ್ಧಾರ್ಥ ವೈದ್ಯಕೀಯ ಕಾಲೇಜಿನಿಂದ 2 ವಾಹನದಲ್ಲಿ ಹೃದಯ ತಜ್ಞರ ತಂಡ ಮತ್ತು ರಕ್ತದಾನ ಶಿಬಿರಕ್ಕೆ ವ್ಯವಸ್ಥೆ ಕಲ್ಪಿಸಲಾಗಿದೆ. 450ಕ್ಕೂ ಅಧಿಕ ಆರೋಗ್ಯ ಇಲಾಖೆಯ ಸಿಬ್ಬಂದಿಗಳು ಆರೋಗ್ಯ ತಪಾಸಣಾ ಶಿಬಿರದಲ್ಲಿ ಭಾಗವಹಿಸಲಿದ್ದಾರೆ ಎಂದು ತಿಳಿಸಿದರು. ಸರ್, ಈ ಒಂದು ಆರೋಗ್ಯ ತುಮಕೂರು ಅಭಿಯಾನ ನಾಳೆ ಉದ್ಘಾಟನೆಗೊಳ್ಳೋದ್ರಿಂದ ಇಲ್ಲಿಗೆ ಈಗ ಆಲ್ರೆಡಿ 20 ತಂಡಗಳನ್ನು ನಾವು ಫಂಕ್ಷನ್ ನಡೆಯುವ ಸ್ಥಳದಲ್ಲಿ 20 ತಂಡಗಳು ಆಲ್ರೆಡಿ ರಚಿತವಾಗಿದೆ. ಅದರಲ್ಲಿ ಒಬ್ಬ ವೈದ್ಯರು ಅದರ ಜೊತೆಗೆ CHO PHCO ಹಾಗೂ ಆಶಾ ವರ್ಕರ್ಸ್ ಈ ರೀತಿ, ಮತ್ತು ಸ್ಟಾಫ್ ನರ್ಸಸ್ ಈ ರೀತಿ ಒಂದೊಂದು ತಂಡದಲ್ಲಿರ್ತಾರೆ. ಅದೇ ರೀತಿ ಸ್ಪೆಷಾಲಿಟಿ ತಂಡವನ್ನು ತಂಡ ಎರಡು ಅಂತ ಹೇಳ್ಬಿಟ್ಟು ಈಗ ಆಲ್ರೆಡಿ 2 ತಂಡಗಳನ್ನು ಮಾಡಿದ್ದೀವಿ. ಅದರಲ್ಲಿ ಎಲ್ಲ ರೀತಿಯ ಸ್ಪೆಷಲಿಸ್ಟು ಲೈಕ್ ಸ್ಕಿನ್ನು, ಆರ್ಥೋ, ಗೈನಕಾಲಜಿಸ್ಟು, ಸರ್ಜನ್ನು, ಆಪ್ತಮಲಜಿಸ್ಟ್ ಈ ರೀತಿ ಎಲ್ಲ ಆರ್ಥೋಪೆಡಿಷಿಯನ್, ಈ ಒಂದು ಫಿಸಿಷಿಯನ್ಸ್, ಈ 7 ಸ್ಪೆಷಾಲಿಟಿಗೆ ಸಂಬಂಧಪಟ್ಟ ತಜ್ಞ ವೈದ್ಯರ 2 ತಂಡಗಳನ್ನು ಮಾಡಿದ್ದೀವಿ. 2 ತಂಡಗಳಲ್ಲಿ ಒಟ್ಟು ಎಲ್ಲ ಸೇರಿಬಿಟ್ಟು ನಮಗೆ more than 100 ಡಾಕ್ಟರ್ಸು ನಾಳೆ ತಪಾಸಣೆಗೆ ಬರ್ತಾಯಿದೆ. ಅದರ ಜೊತೆಗೆ ಸಿದ್ಧಾರ್ಥ ಮೆಡಿಕಲ್ ಕಾಲೇಜಿಂದ ಕ್ಯಾನ್ಸರ್ ತಪಾಸಣೆಗೆ ಹಾಗೂ ಹೃದಯ ರೋಗವನ್ನು ಪರೀಕ್ಷೆ ಮಾಡಲಿಕ್ಕೆ 2 ವಾಹನಗಳ ತಂಡ ಬರ್ತಾ ಇದೆ. ಭೇಟಿಯ ವೇಳೆಯಲ್ಲಿ ತುಮಕೂರು ಜಿಲ್ಲಾಧಿಕಾರಿ ಶ್ರೀನಿವಾಸ್, ಕೊರಟಗೆರೆ ತಹಶೀಲ್ದಾರ್ ಮಂಜುನಾಥ್ ಕೆ, ತಾಲೂಕು ಪಂಚಾಯಿತಿ ಇಒ ಅಪೂರ್ವ ಸಿ ಹಾಗೂ ಇತರೆ ಅಧಿಕಾರಿಗಳು ಹಾಜರಿದ್ದರು. ಎನ್ಮೂರ್ತಿ, ಅಮೋಕ್ ಟಿವಿ, ಕೊರಟಗೆರೆ.